ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಅಮ್ಮನ ಕಾರು ಅದೇ ಖದರ್, ಚಿನ್ನಮ್ಮಗೆ ಲಕ್ಕುಡುತ್ತ ಅಮ್ಮನ ಸ್ಥಾನ ತುಂಬತಾರ ಚಿನ್ನಮ್ಮ. ಇದು ಚಿನ್ನಮ್ಮ ಕಾರ್ ಸೀಕ್ರೆಟ್. ಬೆಂಗಳೂರಿನಲ್ಲೇ ಒಂದು ವಾರ ಶಶಿಕಲಾ ವಾಸ್ತವ್ಯ ಹೂಡ್ತಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಪ್ರೆಸ್ಟೀಜ್ ಗಾಲ್ ಶೇರ್ ರೆಸಾರ್ಟ್ ನಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ. ಇನ್ನು ಶಶಿಕಲಾ ಸಂಬಂಧಿ ಟಿಟಿವಿ ದಿನಕರನ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಬೆಳಗ್ಗೆಯಲ್ಲೂ ಕೂಡ ಡಿಸ್ಚಾರ್ಜ್ ಆಗೋಕ್ಕೂ ಮುಂಚೆನೂ ಒಂಥರ ಗೊಂದಲ ಇತ್ತು. ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ಮೇಲೂ ಕೂಡ ಎಲ್ಲಿ ಹೋಗ್ತಿದ್ದಾರೆ ಏನು ಎತ್ತ ಅಧಿಕೃತವಾಗಿ ಯಾರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ. ಆ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಇರಲಿಲ್ಲ ಅವರ ಆಪ್ತ ವಲಯದಿಂದಲೂ ಕೂಡ. ಬಟ್ ಇವಾಗ ಅವರ ಸಂಬಂಧಿ ಟಿಟಿವಿ ದಿನಕರನ್ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ವಾರದ ಬಳಿಕ ಅವರು ಚೆನ್ನೈಗೆ ಹೋಗ್ತಾರೆ, ಅಲ್ಲಿ ತನಕ ಬೆಂಗಳೂರಲ್ಲೇ ವಾಸ್ತವ್ಯ ಹೂಡ್ತಾರೆ ಅಂತ. ಮತ್ತೆ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಶೀಘ್ರವೇ ತೀರ್ಮಾನ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಯಾರ ಜೊತೆ ಮೈತ್ರಿ ಅನ್ನೋದು ಕೂಡ ಚೆನ್ನೈಗೆ ತೆರಳಿನೇ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ದಿನಕರನ್. ಅಮ್ಮ ಮೌಕಾಂಗ್ರ ಕಚ್ಚಿಯ ತೊಡಗಿರುವುದು ಕಾರಣಮೇ அம்மாவின் அண்ணா திராவிட முன்னேற்ற கழகத்தை மீட்டெடுக்க வேண்டும், மீண்டும் தைல வைத்தல உண்மையான அம்மாவின் ஆட்சி அமைக்க வேண்டும் என்பதற்கு அதற்கான அனைத்து போராட்டங்களையும் அதிமுகவின் பொதுச்செயலாளர் என்கிற முறையில் இந்த ஒரு வார ஓய்வுக்கு பிறகு அதிகாரம் இருக்கிறதுனாலதான் அவங்க பயன்படுத்துறாங்க. நீதிமன்றத்தில் வழக்குகள்லாம் நிலுவையில் இருக்கு, உங்களுக்கு தெரியும். அதனால அதை பற்றியும் அப்புறம் பேசிக்கலாம். அமமுகங்கிற கட்சியை தொடங்கி இருக்கிறது காரணமே அம்மாவின் அண்ணா திராவிட முன்னேற்ற கழகத்தை மீட்டெடுக்க வேண்டும், மீண்டும் தைல வைத்தல உண்மையான அம்மாவின் ஆட்சி அமைக்க வேண்டும் என்பதற்கு அதற்கான அனைத்து போராட்டங்களையும் அதிமுகவின் பொதுச்செயலாளர் என்கிற முறையில் இந்த ஒரு வார ஓய்வுக்கு பிறகு அதிகாரம் இருக்கிறதுனாலதான் அவங்க பயன்படுத்துறாங்க. நீதிமன்றத்தில் வழக்குகள்லாம் நிலுவையில் இருக்கு, உங்களுக்கு தெரியும். அதனால அதை பற்றியெல்லாம் அப்புறம் பேசிக்கலாம். அமமுகங்கிற கட்சி ಇದು ಶಶಿಕಲಾ ಸಂಬಂಧಿ ಟಿಟಿವಿ ದಿನಕರನ್ ಸ್ಟೇಟ್ಮೆಂಟ್. ಒಂದು ವಾರ ಅವರು ಬೆಂಗಳೂರಲ್ಲೇ ಇರ್ತಾರೆ. ಇನ್ನು ರಾಜಕೀಯ ವಿಚಾರವಾಗಿ ಈಗ ಯಾವ ಪಕ್ಷ ಸೇರ್ತಾರೆ ಅಥವಾ ಎಲ್ಲಿ ಮೈತ್ರಿ ಮಾಡ್ಕೊಳ್ಬೇಕು ಏನು ಎತ್ತ ಈ ವಿಚಾರವಾಗಿ ಚೆನ್ನೈಗೆ ಅವರು ಒಂದ್ಸತಿ ಹೋದ ಮೇಲೇನೆ ಈ ಬಗ್ಗೆ ನಿರ್ಧಾರ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಈಗ ಒಂದು ವಾರ ಅವರಿಗೆ ರೆಸ್ಟ್ ಬೇಕಾಗಿದೆ, ಹಾಗಾಗಿ ಬೆಂಗಳೂರಲ್ಲಿ ಇದ್ದು ಆ ವಿಶ್ರಾಂತಿಯನ್ನ ಪಡ್ಕೊಳ್ತಾರೆ. ಮತ್ತೆ ಈಗ ತಾನೇ ಕೋವಿಡ್ ಇಂದ ರಿಕವರ್ ಆಗ್ತಾ ಇರೋದ್ರಿಂದ ಅವರು ಈಗ ರಿಪೋರ್ಟ್ ನೆಗೆಟಿವ್ ಬಂದಿದೆ ಸರಿ, ಆದ್ರೆ ಡಾಕ್ಟರ್ ಈಗ ಅಡ್ವೈಸ್ ಮಾಡಿರೋದು ನೀವು 7-10 ದಿನಗಳ ಕಾಲ ಹೋಮ್ ಐಸೋಲೇಷನ್ ಅಲ್ಲಿ ಸ್ಟ್ರಿಕ್ಟ್ ಆಗಿ ಇರಲೇಬೇಕು, ಅದನ್ನ ಫಾಲೋ ಮಾಡಲೇಬೇಕು ಅಂತ. ಮತ್ತೊಂದು ವಿಚಾರ, ಈಗ ಜ್ಯೋತಿಷಿಗಳ ಮೊರೆ ಹೋಗಿದ್ರು. ಸೊ ಅವರು ಕೂಡ ಇವಾಗ ಇವತ್ತಿನ ಡೇಟ್ ಇದೆ, ಅದ್ ಬಿಟ್ರೆ ಫೆಬ್ರವರಿ 3, 5 ಅಥವಾ 8 ಅಥವಾ 11 ಸೊ ಈ ಡೇಟ್ಸ್ ಅಲ್ಲಿ ಚೆನ್ನೈಗೆ ಕಾಲಿಟ್ರೆ ನಿಮ್ಮ ರಾಜಕೀಯ ಭವಿಷ್ಯನೂ ಉತ್ತಮವಾಗಿರುತ್ತೆ, ನಿಮ್ಮ ಮುಂದಿನ ಭವಿಷ್ಯ ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳಿರೋದ್ರಿಂದ ಸೊ ಈ ಎಲ್ಲಾ ಲೆಕ್ಕಾಚಾರವನ್ನ ಇಟ್ಕೊಂಡೇ ಬಹುಶಃ ಈ ನಿರ್ಧಾರಕ್ಕೆ ಬಂದಿರಬಹುದು ಅಂತ ಅನ್ಸುತ್ತೆ. ಮತ್ತೊಂದು ವಿಚಾರ ಅಂದ್ರೆ ತಮ್ಮ ಕಷ್ಟಕಾಲದಲ್ಲಿ ಅವ್ರ ಜೊತೆಯಾಗಿದ್ದೆ ಅವರ ಸ್ನೇಹಿತೆ ಇಳವರಸಿ ಅವರು, ಅವರು ಕೂಡ ಸದ್ಯಕ್ಕೆ ಈಗ ಕೋವಿಡ್ ನ ಪಾಸಿಟಿವ್ ಆಗಿದೆ, ಹಾಗಾಗಿ ಚಿಕಿತ್ಸೆನ ಪಡ್ಕೊಳ್ತಿರೋದ್ರಿಂದ ಅವರು ಡಿಸ್ಚಾರ್ಜ್ ಆಗಬೇಕಾಗುತ್ತೆ. ಬಹುಶಃ ಅವರು ಡಿಸ್ಚಾರ್ಜ್ ಆದ್ಮೇಲೆ ಒಟ್ಟಿಗೆ ಇಬ್ರು ಚೆನ್ನೈಗೆ ತೆರಳುವಂತ ಸಾಧ್ಯತೆಗಳು ಇದೆ. ಹೀಗೆ ಒಂದಿಷ್ಟು ಆಯಾಮಗಳಲ್ಲಿ ಚರ್ಚೆಗಳು ಆಗ್ತಾ ಇದೆ. ಮತ್ತೆ ಈಗ ಬೆಂಗಳೂರಲ್ಲಿ ಉಳ್ಕೊಂಡಿದ್ರು ಕೂಡ ರಾಜಕೀಯವಾಗಿ ಚರ್ಚೆಗಳು ಆಗ್ತಿಲ್ಲ ಅಥವಾ ಪ್ಲಾನಿಂಗ್ ಆಗ್ತಾ ಇಲ್ಲ ಅಂತ ಏನಿಲ್ಲ. ಸೊ ಇಲ್ಲಿಂದು ಕೂಡ ಈಗ ಬುನಾದಿ ಹಾಕೊಂಡೇ ಅವರು ಚೆನ್ನೈಗೆ ಬರೋದು, ಅಲ್ಲಿ ತಮ್ಮ ರಾಜಕೀಯ ವಿರೋಧಿಗಳಿಗೆ ದೊಡ್ಡ ಮಟ್ಟದಲ್ಲಿ ಠಕ್ಕರ್ ಕೊಡೋದಕ್ಕೆ ತಯಾರಿಗಳನ್ನು ಮಾಡ್ಕೊಂಡೇ ಅವರು ಹೋಗೋದು. ಹಾಗಾಗಿ ಚೆನ್ನೈಗೆ ಹೋದ್ಮೇಲೆ ನಿರ್ಧಾರ ಅಂತ ದಿನಕರನ್ ಹೇಳ್ತಾ ಇದ್ರು ಕೂಡ ಆ ನಿರ್ಧಾರ ಏನು ಎತ್ತ, ಸೊ ಅದ್ರ ಬಗ್ಗೆ ಡಿಸ್ಕಷನ್ ಆಫ್ ಕೋರ್ಸ್ ಇಲ್ಲಿಂದಲೇ ಆಗತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಆನಂದ್, ಎಲ್ಲಿ ಉಳ್ಕೊಳ್ತಾರೆ, ಸೊ ಅದಕ್ಕೊಂದು ಕ್ಲಾರಿಟಿ ಸಿಕ್ಕಿದೆ. ಮತ್ತೆ ಅಧಿಕೃತವಾಗಿ ದಿನಕರನ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಒಂದು ವಾರ ಇಲ್ಲೇ ಇರ್ತಾರೆ, ಬೆಂಗಳೂರಲ್ಲೇ ರೆಸ್ಟ್ ತಗೋತಾರೆ ಅಂತ. ಬಟ್ ರಾಜಕೀಯವಾಗಿ ಕೂಡ ಒಂದಿಷ್ಟು ಆಯಾಮಗಳಲ್ಲಿ ಏನ್ ಚರ್ಚೆ ಆಗ್ತಿದೆ, ಸೊ ಅದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಡುವಂತ ಪ್ರಯತ್ನ ದಿನಕರನ್ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಚೆನ್ನೈಗೆ ಹೋದ್ಮೇಲೆ ಡಿಸೈಡ್ ಆಗುತ್ತೆ ಅಂತ. ಅಟ್ ಪ್ರೆಸೆಂಟ್ ಏನೆಲ್ಲ ನಡೀತಾ ಇದೆ ಈ ವಿಚಾರವಾಗಿ ಆನಂದ್?
ಎಸ್ ಶರ್ಮಿತಾ, ಏನು ಶಶಿಕಲಾ ಅವರು ಡಿಸ್ಚಾರ್ಜ್ ಆದ ನಂತರ ಎಲ್ಲಿ ಉಳ್ಕೋತಾರೆ ಅನ್ನೋದು ಕೂಡ ಪ್ರಶ್ನೆಯಾಗಿತ್ತು. ಯಾಕಂದ್ರೆ ಅದನ್ನು ಕೂಡ ರಹಸ್ಯವಾಗಿ ಇಡಲಾಗಿತ್ತು. ಅವರು ಏನು ಕೋರ್ಮಂಗ್ಲದ ಸ್ನೇಹಿತರ ಮನೆಯಲ್ಲಿ ಉಳ್ಕೋಬಹುದು ಅಥವಾ ಆನೇಕಲ್ನ ರೆಸಾರ್ಟ್ನಲ್ಲಿ ಉಳ್ಕೋಬಹುದು ಅನ್ನೋ ಒಂದು ಮಾಹಿತಿ ಇತ್ತು. ಆದರೆ ಕೊನೆಗಳಿಗೆಯಲ್ಲಿ ರೂಟ್ ಚೇಂಜ್ ಮಾಡಿ ಏನು ಬೆಂಗಳೂರಿನ ದೇವನಹಳ್ಳಿಯ ಸಮೀಪವಿರುವ ನಂದಿಗ್ರಾಮದಲ್ಲಿರುವಂತಹ ಪ್ರೆಸ್ಟೀಜ್ ಗಾಲ್ಫ್ ಶೈ ರೆಸಾರ್ಟ್ನಲ್ಲಿ ಉಳ್ಕೊಂಡಿದ್ರೆ ಅಂತ ಹೇಳ್ಬೋದು. ಏನು ಏನು ಶಶಿಕಲಾ ಅವರ ಸಂಬಂಧಿಯಾದಂಥ ಪಿ ಟಿ ವಿ ದಿನಕರನ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು, ಮಾತಾಡ್ತಾ ಇದ್ರು. ಆ ಒಂದು ವೇಳೆ ಹೇಳ್ತಾ ಇದ್ರು ಅವರು ಏನು ಕೋವಿಡ್ ನಿಯಮದ ಪ್ರಕಾರ 8 ದಿನಗಳ ಕಾಲ ಇಲ್ಲಿ ವಾಸ್ತವ್ಯ ಹೂಡ್ತಾರೆ, ರೆಸ್ಟ್ ತಗೊಳ್ತಾರೆ, ವಿಶ್ರಾಂತಿಯನ್ನು ಮಾಡ್ತಾರೆ. ಈ ವೇಳೆ ಅವರು ರಾಜಕೀಯದ ಚಟುವಟಿಕೆಗಳಿಂದ ದೂರ ಇಡ್ತಾರೆ, ರಾಜಕೀಯನ ಚರ್ಚೆ ಮಾಡೋದಿಲ್ಲ. ತಮಿಳುನಾಡಿಗೆ ಎಂಟ್ರಿ ಕೊಟ್ಟ ನಂತರ ಚೆನ್ನೈಗೆ ಹೊರಟ ನಂತರ ಆನಂತರ ಅಷ್ಟೇ ರಾಜಕೀಯವಾಗಿ ಮಾತನಾಡ್ತಾರೆ, ರಾಜಕೀಯವಾಗಿ ಚರ್ಚಿಸ್ತಾರೆ ಅಂತ ಹೇಳಿದ್ರು. ಆದರೆ 24/7 ರಾಜಕೀಯವನ್ನು ಉಸಿರಾಡುವಂತಹ ಶಶಿಕಲಾ ಅವರು ಈ ಸಂದರ್ಭದಲ್ಲಿ ರಾಜಕೀಯದ ಬಗ್ಗೆ ಆಲೋಚನೆ ಮಾಡಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಇನ್ನು ಕೆಲವೇ ತಿಂಗಳುಗಳ ಅಷ್ಟೇ ಉಳಿದಿದೆ ಏನು ತಮಿಳುನಾಡು ವಿಧಾನಸಭೆ ಎಲೆಕ್ಷನ್ಗೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮಯದಲ್ಲಿ 8 ದಿನಗಳ ಕಾಲ ಏನು ಕ್ವಾರಂಟೈನ್ ನಲ್ಲಿ ಇರ್ತಾರೆ. ಈ ಒಂದು ವೇಳೆಯಲ್ಲಿ ಸಾಕಷ್ಟು ಚರ್ಚೆಯನ್ನು ಮಾಡ್ತಾರೆ, ಸಾಕಷ್ಟು ಆಲೋಚನೆಯನ್ನು ಮಾಡಿ ಮುಂದಿನ ಹೆಜ್ಜೆಯನ್ನು ಯಾವ ರೀತಿ ಇಡ್ಬೋದು, ಯಾವ 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 ಸಮಯದಂದು ತಮಿಳುನಾಡಿಗೆ ಎಂಟ್ರಿ ಕೊಡಬೇಕು, ಅಲ್ಲಿ ಯಾವ ರೀತಿ ಸ್ವಾಗತ ಮಾಡ್ಕೋಬೇಕು. ಯಾಕಂದ್ರೆ 4 ವರ್ಷಗಳ ಜೈಲು ಬಂಧನದ ಮುಕ್ತಿಯ ನಂತರ ಏನು ತಮಿಳುನಾಡಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಏನು ತಮಿಳುನಾಡಿನಿಂದ ಬೆಂಗಳೂರಿಗೆ ಬರುವಾಗಲೂ ಕೂಡ ಒಂದಷ್ಟು ಹೈಡ್ರಾಮಾಗಿತ್ತು, ರಸ್ತೆಗಳ ಮೂಲಕ ಬಂದಿದ್ರು, ಒಂದು ಶಪಥವನ್ನ ಮಾಡಿದ್ರು. ಹೀಗಾಗಿ ಶಶಿಕಲಾ ಅವರು ಈ ಒಂದು ಸಂದರ್ಭದಲ್ಲಿ ರಾಜಕೀಯವನ್ನು ಚರ್ಚಿಸದೆ ಕೇವಲ ಒಂದು ವಿಶ್ರಾಂತಿಯನ್ನು ಪಡ್ಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಸದ್ಯದ ತಮಿಳುನಾಡಿಗೂ ರಾಜಕೀಯ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಒಂದು ಕಡೆ ಜಯಲಲಿತಾ ಇಲ್ಲ, ಇನ್ನೊಂದು ಕಡೆ ಡಿಎಂಕೆ ಕರುಣಾನಿಧಿ ಇಲ್ಲ, ಒಂದು ಖಾಲಿ ಮೈದಾನದ ರೀತಿ ಇದೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ಪ್ರಭಾವ ಬೀರ್ಬೋದು, ಅಲ್ಲಿನ ಜನರ ನಡುವೆ ಯಾವ ರೀತಿ ಪ್ರಭಾವಿ ನಾಯಕಿಯಾಗಿ ಬೆಳೆಯಬಹುದು ಅನ್ನೋ ಒಂದು ಆಲೋಚನೆಯನ್ನು, ಒಂದು ಚರ್ಚೆಯನ್ನು, ಒಂದಷ್ಟು ಕಾರ್ಯತಂತ್ರವನ್ನು ಮಾಡುವ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಅನಂತ ಮೇಲೆ ಇನ್ಫಾರ್ಮೇಶನ್ಗೆ. ಮೈತ್ರಿ ಸರ್ಕಾರದಲ್ಲಿ